ನನ್ನ ದ್ವೇಷದ ಬೆಂಕಿ ಹಾರದೇ ಇರೋ ಹಾಗೆ ನೋಡ್ಕೊಂಡೆ ಪಾಪ ಇದರಲ್ಲಿ ನಿಮ್ಮ ತಾಯಿ ಏನು ತಪ್ಪಿಲ್ಲ ಎಲ್ಲ ಹೆಣ್ಣುಮಕ್ಕಳು ಮದುವೆ ಆಗುತ್ತಾರೆ ನಿಮ್ಮ ತಂದೆ ಮದುವೆ ಆದ್ರೆ ಆದ್ರೆ ನನ್ನಲ್ಲಿ ದ್ವೇಷ ಅಸೂಯೆ ಹೊಟ್ಟೆ ಉರಿ ಶುರು ಆಗಿದೆ ಅಲ್ಲಿಂದ ಈಗಲೂ ನಮ್ಮ ಅಮ್ಮನ ಬಗ್ಗೆ ಅಷ್ಟೇ ಅಸೂಯೆ ಇದೆ ಅದು ಇದೆ ಅಂತಾನೂ ಹೇಳಕಾಗಲ್ಲ ಇಲ್ಲ ಅಂತಾನೂ ಹೇಳಕಾಗಲ್ಲ ಆದ್ರೆ ಹಿಂದಿನ ಅಷ್ಟಿಲ್ಲ ಒಂದೊಂದು ಸಲ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ ರೋಹಿತ್ ತುಂಬಾ ಸಣ್ಣವಳು ಅನ್ಸುತ್ತೆ ಏನು ಮಾಡೋದು ಗಂಡಸರಿಗೆ ಇರೋಷ್ಟು ವಿಶಾಲವಾದ ಮನಸ್ಸು ಹೆಂಗಸರಿಗೆ ಇಲ್ಲ ಹೋಗ್ಲಿ ಬಿಡಿ ಮೇಡಮ್ ಈಗ ಅದನ್ನೆಲ್ಲ ನೆನೆಸ್ಕೊಂಡು ಯಾಕೆ ಕೊರುತ್ತೀರಾ ಲೆಟ್ಸ್ ಸ್ಟಾರ್ಟ್ ಎ ನ್ಯೂ ಲೈಫ್ ನನ್ನ ಆಸೆ ಏನು ಗೊತ್ತಾ ನೀವು ರಾಹುಲ್ ನಮ್ಮನೆಗೆ ಯಾಕೆ ಬಂದಿರಬಾರ್ದು ನಾವೆಲ್ಲ ಒಟ್ಟಿಗೆ ಇದ್ರೆ ಲೈಫ್ ಎಷ್ಟು ಬ್ಯೂಟಿಫುಲ್ ಅಲ್ವಾ ದೊಡಮ್ಮ ಇದನ್ನ ರಾಹುಲ್ ಮುಂದೆ ನಾನು ಎಷ್ಟೋ ಸಲ ಹೇಳಬೇಕು ಅನ್ಕೊಂಡಿದ್ದೆ ಆದ್ರೆ ಅವನಿಗೆ ನನ್ನ ಮಾತನ್ನು ಕೇಳೋ ಪೇಷನ್ಸ್ ಇಲ್ಲ ಯಾಕೆ ಗೊತ್ತಾ ಅವನು ಅವನು ನನ್ನನ್ನ ಯಾವತ್ತು ನನ್ನ ತಮ್ಮ ಅಂತ ಭಾವಿಸೇ ಇಲ್ಲ ಇದು ನೆನೆಸ್ಕೊಂಡಾಗೆಲ್ಲ ತುಂಬಾ ಅತ್ತಿದ್ದೀನಿ ದೊಡಮ್ಮ ತುಂಬಾ ಅತ್ತಿದ್ದೀನಿ ರೋಹಿತ್ ಅಳ್ತಿದ್ಯಪ್ಪ ಅಳ್ಬೇಡ ಕಣ ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ರಾಹುಲ್ ರಿಪೇರಿ ಆಗ್ತಿರೋಷ್ಟು ದೂರ ಹೊಟ್ಟೋಗಿದ್ದಾನೆ ನೀನ್ ಸಮಾಧಾನ ಮಾಡ್ಕೊ ಒಂದಲ್ಲ ಒಂದಿನ ಅವನ ಹತ್ರ ಬಂದೇ ಬರ್ತಾನೆ ಕಣ